ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಸೊ ಇವತ್ತು ನಾವು ATME ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರಲ್ಲಿದ್ದೀವಿ. ಸೊ ಈ ಒಂದು ಕಾಲೇಜು ಮೈಸೂರಿಂದ ಅಪ್ರಾಕ್ಸಿಮೇಟ್ಲಿ ಒಂದು 13 ಕಿಲೋಮೀಟರ್ ದೂರದ ಆಯ್ತಾ ದೂರದಲ್ಲಿದೆ ಒಂದು ಕಾಲೇಜು. ಸೊ ಒಂದು ಕಾಲೇಜ್ನ ಫಸ್ಟು ರಿವ್ಯೂ ಮಾಡೋದಕ್ಕಿಂತ ಮುಂಚೆ ಕಾಲೇಜ್ ಪ್ರೋಸ್ ಆ್ಯಂಡ್ ಕಾನ್ಸ್ ತಿಳ್ಸ್ಕೊಟ್ಬಿಡ್ತೀನಿ ನಾನು ನಿಮಗೆ. ಕ್ಯಾಂಪಸ್ ಇಲ್ಲ, ನೀವು ನೋಡ್ತಿದ್ದೀರಾ ಕ್ಯಾಂಪಸ್ ಬಗ್ಗೆ ಏನಿಲ್ಲ ಅವಶ್ಯಕತೆ ಇಲ್ಲ. ಕ್ಯಾಂಪಸ್ ಬಗ್ಗೆ ಮುಖ್ಯವಾಗಿ ಮಾತಾಡಬೇಕು. ಏನಪ್ಪ ಅಂತಂದರೆ ಕ್ಯಾಂಪಸ್ ತುಂಬ ಅಂದರೆ ತುಂಬ ಕ್ಲೀನಾಗಿದೆ ಅಂದ್ಕೊಳ್ಳಿ. ಐ ಆಮ್ ಸಾರಿ ನನ್ನ ಹಿಂದೆ ಗಾಳಿ ನಾಯ್ಸ್ ಬರ್ತಾ ಇದ್ರೆ, ಆಯಿತಾ. ಸೊ ಕ್ಯಾಂಪಸ್ ಅಂತೂ ಫುಲ್ ಕ್ಲೀನಾಗಿ ನೀಟಾಗಿದೆ ಅಂತ ಅಂದ್ಕೊಳ್ಳಿ. ಅದಕ್ಕೆ ಅಂತಲೇ ಕಾಲೇಜ್ಗೆ ನ್ಯಾಕ್ A+ ಸಿಕ್ಕಿದೆ, ಆಯಿತಾ. ನ್ಯಾಕ್ A+ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಕಾಲೇಜ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಆಗಬೇಕು ಅಫೀಷಿಯಲ್ಸ್ಗೆ. ಆವಾಗಲೇ ಕಾಲೇಜ್ಗೆ ನಿಮಗೆ A+ ಗ್ರೇಡನ್ನು ಕೊಡೋದು, ಇಲ್ಲಾಂತಂದರೆ A+ ಎಲ್ಲ ಸಿಗೋದು ತುಂಬ ಕಷ್ಟ, ಆಯಿತಾ. ಕಾಲೇಜ್ ಸ್ಟಾರ್ಟಾಗಿ ಒಂದು 13 ವರ್ಷದಲ್ಲಿ A+ ಸಂಪಾದಿಸಿದ್ರೆ ನೀವು ಲೆಕ್ಕಾಕೋಬೋದು ಕಾಲೇಜ್ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿರುತ್ತೆ ಅಂತ. ಸೊ ಇದು ನಾಟ್ ಈವನ್ ಯುನೋ ಕೆಲವೊಂದಷ್ಟು ಸ್ಟ್ಯಾಂಡರ್ಡ್ ಕಾಲೇಜ್ಗಳು ಸಿಕ್ಕಿಲ್ಲ ಅಂತ ಅಂದ್ಕೊಳ್ಳಿ, ಆಯಿತಾ. ಮೈಸೂರಲ್ಲಿ VBCU ಸಿಕ್ಕಿಲ್ಲ A+, ಅಂಥದ್ದು ATME ಕಾಲೇಜ್ ಸಿಕ್ಕಿದೆ. ಕಾಲೇಜ್ ಇನ್ಫ್ರಾಸ್ಟ್ರಕ್ಚರು, ಕಾಲೇಜ್ ಬಿಲ್ಡಿಂಗ್ಸು, ಮತ್ತು ಕಾಲೇಜ್ದು ಲ್ಯಾಬ್ಸು, ಮತ್ತು ಪ್ರತಿಯೊಂದು ಕಡೆಯೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಳ್ಳಿ. ಸೊ ಬಿಲ್ಡಿಂಗ್ಗಳು ಇದ್ರ ಬಗ್ಗೆ ಎಲ್ಲ ಒರೆಯೋ ಅವಶ್ಯಕತೆನೇ ಇಲ್ಲ. ನೆಕ್ಸ್ಟು ಕಾಲೇಜ್ನ ಕರಿಕ್ಯುಲಮ್ ಮತ್ತು ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡಿದ್ರೆ ಕಾಲೇಜಸ್ ರಿಯಲಿ ಗುಡ್, ಆಯಿತಾ. ಸೊ ಟೀಚರ್ಸ್ಗಳು ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ, ಅದ್ರ ಬಗ್ಗೆ ಏನು ಡೌಟ್ ಬೇಡ, ಆಯಿತಾ. ಸೊ ಅಂದರೆ ಏನು ಅಂತಂದರೆ ಫ್ಯಾಕಲ್ಟಿಗಳಷ್ಟು ನೀಟಾಗಿ ನಿಮ್ಮ ಜೊತೆ ಹೊಂದ್ಕೊಳ್ಳೋದಿಲ್ಲ, ಆಯಿತಾ. ನೀವು ಹೊಂದ್ಕೋಬೇಕಾಗಿರುತ್ತೆ ಅವ್ರ ಜೊತೆ. ಅಫ್ಕೋರ್ಸ್ ಇದು ಪ್ರತಿಯೊಂದು ಕಾಲೇಜ್ ಕಥೆ ಇದೇ ಆಗಿರುತ್ತೆ. ಬಟ್ ಯೂಶ್ವಲಿ ಇದಾದಮೇಲೆ ಇನ್ನು ಕೆಲವೊಂದಷ್ಟು ಇನ್ಫಾರ್ಮೇಷನ್ ನಿಮ್ಗೆ ತಿಳಿಸೋದಾದ್ರೆ, ಈ ಒಂದು ಕಾಲೇಜ್ ಪ್ಲೇಸ್ಮೆಂಟ್ಸ್ ಅಷ್ಟೊಂದು ಚೆನ್ನಾಗಿಲ್ಲ, ಆಯಿತಾ. ಸೊ ಪ್ಲೀಸ್ ಮೇಕ್ ಶೋರ್ ಪ್ಲೇಸ್ಮೆಂಟ್ಸ್ ಓರಿಯೆಂಟೆಡ್ ಆಗಿ ಬರೋದಾದರೆ ದಯವಿಟ್ಟು ಕಾಲೇಜ್ ಕನ್ಸಿಡರ್ ಮಾಡ್ಕೊಬೇಡಿ. ಅಕಸ್ಮಾತ್ ಕನ್ಸಿಡರ್ ಮಾಡ್ಕೊತೀರ ಅಂತಂದರೆ ಯು ಶುಡ್ ಬಿ ಹಾರ್ಡ್ ವರ್ಕಿಂಗ್, ಆಯಿತಾ. ಸೊ ನೀವು ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಬೇಕಾಗಿರುತ್ತೆ, ದೆನ್ ಓನ್ಲಿ ವಿಲ್ ಬಿ ಗೆಟಿಂಗ್ ಪ್ಲೇಸ್. ಅದರ್ವೈಸ್ ದೇರ್ ಆರ್ ನೋ ಪ್ಲೇಸ್ಮೆಂಟ್ಸ್. ಆ್ಯಂಡ್ ಹೈಯೆಸ್ಟ್ ಪ್ಯಾಕೇಜ್ ಅಂತ ಬರೋದಾದರೆ 10 ಲಕ್ಷ ನೋಡೋದು ತುಂಬ ಕಡಿಮೆ ಅಂದ್ಕೊಳ್ಳಿ. ಸೊ ಇಲ್ಲಿ ಕೆಲವೊಂದಷ್ಟು ಬ್ರಾಂಚನ್ನು ಕೇಳಿದ್ರೆ ನಾನು 5 ಲಕ್ಷನ ಜಾಸ್ತಿ ಪ್ಲೇಸ್ಮೆಂಟ್ಸ್ ಅಂತ ಅಂತಿದ್ದಾರೆ. ಸೊ ಅದೊಂದು ಡ್ರಾಬ್ಯಾಕ್ ಇಲ್ಲಿ. ಅಫ್ಕೋರ್ಸ್ ಕಾಲೇಜ್ ಲೈಫ್ ಎಂಜಾಯ್ ಮಾಡಬೇಕು ಅಂತಂದರೆ, ಮತ್ತು ನೀಟ್ ಮತ್ತು ಕ್ಲೀನ್ ಎನ್ವಿರಾನ್ಮೆಂಟಲ್ಲಿ ನೀವು ಇಂಜಿನಿಯರಿಂಗ್ ಪರ್ಸ್ಯೂ ಮಾಡಬೇಕು ಅಂತಂದರೆ ಯು ಕ್ಯಾನ್ ಕನ್ಸಿಡರ್ ದಿಸ್ ಕಾಲೇಜ್, ಇಟ್ಸ್ ರಿಯಲಿ ಗುಡ್, ಆಯಿತಾ. ಆ್ಯಂಡ್ ಒಳ್ಳೊಳ್ಳೆ ನಿಮ್ದು ಜಾಸ್ತಿ ರ್ಯಾಂಕ್ ಇದ್ದರೂ ಕಾಲೇಜ್ ಅಕ್ಸೆಪ್ಟ್ ಮಾಡುತ್ತೆ, ಆಯಿತಾ. ಸೊ ನೀವು ಈ ಒಂದು ಕಾಲೇಜಲ್ಲಿ ನಾನು ಅಬ್ಸರ್ವ್ ಮಾಡಿದ ಹಾಗೆ ಜಾಸ್ತಿ ಪ್ಲೇಸ್ಮೆಂಟ್ಸ್ ಆಗಿರೋದು ಮೆಕ್ಯಾನಿಕಲ್ ಅವ್ರಿಗೆ, ಆಯಿತಾ. ಮೆಕ್ಯಾನಿಕಲ್ಗಾಗಿದೆ, ಆಮೇಲೆ CS ಆಗಿದೆ. ಈಸಿಗೆ ತುಂಬ ಅಂದರೆ ತುಂಬ ಕಡಿಮೆ ಆಗಿದೆ ಅಂದ್ಕೊಳ್ಳಿ. ಸಿವಿಲ್ಗೆ ಪ್ಲೇಸ್ಮೆಂಟ್ಸ್ ಇಲ್ಲ. ಸೊ ಇಂಟರ್ ಬ್ರ್ಯಾಂಚ್ ಪ್ಲೇಸ್ಮೆಂಟ್ಸ್ ನನ್ನ ಬಗ್ಗೆ ಅಲೋ ಮಾಡೋದು ತುಂಬ ಅಂದರೆ ತುಂಬ ಕಡಿಮೆ, ಆಯಿತಾ. ಆ್ಯಂಡ್ ಅಲ್ಲಿ ಕೋರ್ ಬ್ರ್ಯಾಂಚ್ಗಿಂತ ನೀವು ಸೇಲ್ಸ್ ಮತ್ತು ಬೇರೆ ಬೇರೆ ಕಂಪನಿಗಳಿಗೆ ಪ್ಲೇಸ್ ಆಗೋದು ಸ್ವಲ್ಪ ಜಾಸ್ತಿ. ನೋಡಿ, ಕಾಲೇಜ್ ಇಂಪ್ರೂವ್ ಯಾವಾಗ ಆಗೋದು ಅಂತಂದರೆ ಸ್ಟೂಡೆಂಟ್ಸ್ಗಳು ಸೇರಿಕೊಂಡು ಕಾಲೇಜ್ನ ಬೆಳೆಸಿದಾಗ, ಆಯಿತಾ. ಅಫ್ಕೋರ್ಸ್ ಸ್ಟೂಡೆಂಟ್ಸ್ ಕಾಂಟ್ರಿಬ್ಯೂಷನ್ ಅಷ್ಟೇ ಈಕ್ವಲಾಗಿ ಇಂಪಾರ್ಟೆಂಟ್ ಆಗಿರುತ್ತೆ, ಕಾಲೇಜ್ ಕಾಂಟ್ರಿಬ್ಯೂಷನ್ ಇಷ್ಟು ಇರುತ್ತೆ. ಕಾಲೇಜವರು ಸುಮ್ಮನೆ ಕಂಪನಿಗಳನ್ನ ಕರೆಸೋ ಅಂತ ಅಂದ ತಕ್ಷಣ ಅಲ್ಲಿ ಪರ್ಫಾರ್ಮೆನ್ಸ್ ತೋರಿಸಬೇಕಾಗಿರೋ ಸ್ಟೂಡೆಂಟ್ಸ್ಗಳಾಯ್ತಾ. ಸೊ ನೀವು ನಿಮ್ಮ ನಾಲೆಜನ್ನು ಕಾಲೇಜ್ ಮೇಲೆ ಡಿಪೆಂಡ್ ಆಗದೇ ಬೇರೆ ಕಡೆಯಿಂದ ಗೈನ್ ಮಾಡಿಕೊಂಡು ಕಾಲೇಜ್ ಜಾಯ್ನ್ ಆಗಿ ಅಲ್ಲಿಂದ ಏನಾದ್ರು ಪರ್ಸ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ದಿಸ್ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಅಂತಂತಲೇ ಹೇಳ್ತೀನಿ. ಇಲ್ಲ ಅಂತಂದರೆ ನೀವೇನಾದರೂ ಪ್ಲೇಸ್ಮೆಂಟ್ಸ್ಗೆ ಅಂತಲೇ ಕಾಲೇಜ್ ಸೇರ್ಕೊತಿದ್ರೆ ನಾನು ಸಜೆಸ್ಟ್ ಮಾಡೋದಿಲ್ಲ ಕಾಲೇಜ್ನ. ಸೊ ಒಂದು ಇನ್ಫ್ರಾಸ್ಟ್ರಕ್ಚರ್ ತುಂಬ ಚೆನ್ನಾಗಿದೆ, ಕಾಲೇಜಿಗೆ ಬಂದು ತುಂಬ ಕಷ್ಟಪಟ್ಕೊಂಡು ಓದ್ಕೊಂಡು ಪ್ಲೇಸ್ ಆಗ್ತೀನಿ ಅಂತ ನಿಮಗೆ ನಂಬಿಕೆ ಇದ್ದರೆ ನಿಮ್ಮೇಲೆ ಇವನ್ ಕಾಲೇಜು ನಿಮಗೆ ಅಂತ ನಾನು ಅಂದ್ಕೊಳ್ಳಿ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಕ್ಯಾಂಟೀನ್ ಫುಡ್ಡು ತುಂಬ ಚೆನ್ನಾಗಿತ್ತು, ತಿಂದೆ. ಐ ರೇಟ್ ಇಟ್ 3.8 out of 5, ಚೆನ್ನಾಗಿತ್ತು, ಆಯಿತಾ. ಸೊ ಯಾ, ಎಷ್ಟೇ ಕಾಲೇಜ್ ಬಗ್ಗೆ ಹೇಳೋಕ್ಕೆ ಏನೂ ಇಲ್ಲ. ಸೊ ಇದು ಮೀಟಿಂಗ್ ಅನ್ನೋದು ಬಿಟ್ಟು ಕೀಪ್ ಕೀಪ್ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.